ಆ ಕಲ್ಯಾಣದ ಭವಿಷ್ಯನ ಹೇಳಿ ಅಲ್ಲಮ್ಮ ಹೊರಟೋಗ್ತಾರೆ ಅಂದರೆ ಬಸವಣ್ಣ ಮತ್ತು ಎಲ್ಲ ವಚನಕಾರರಿಗೆ ಇನ್ನಿಲ್ಲಿದ್ದು ಏನೂ ಪ್ರಯೋಜನ ಇಲ್ಲ, ಇಲ್ಲಿಂದ ಹೊರಡಿ ಅಂತ ಹೇಳ್ಬಿಟ್ಟು ಹೊರಡ್ತಾರೆ. ಅವ್ರು ಅವತ್ತು ಹೇಳಿರೋದು ಮೋಸ್ಟ್ಲಿ ಇವತ್ತಿತ್ತು, ಇವತ್ತಿಗೂ ತುಂಬ ಕಾಂಟೆಂಪ್ರರಿ ಆಗಿ ತುಂಬ ರಿಲೇಟ್ ಆಗುತ್ತೆ. ಕೆಟ್ಟು ಹಾಳಾಗುವುದು ಕಲ್ಯಾಣ, ತೋರಿಕೆಯ ದೊಂಬರಾಟ ಅತಿಯಾಗುವುದು, ಹೇಳುವವರು ನಿಜವಾದ ಗುರುವಾಗಿ ಹೇಳಲು ಅರಿಯರು, ಕೇಳುವವರು ಗುರುವಾಗಲೆಂದು ಕೇಳರು, ಆಚಾರ ಪ್ರಚಾರ ವಿಚಾರ ಇವೆಲ್ಲವೂ ನಿಜವಾಗದೆ ಬರೀ ನಟನೆಯಾಗಿ, ಸಮರತಿಯಾಗದೆ ವಿಪರೀತವಾಗಿ, ಶಿವಸಂತಾನವಾಗದೆ ಶನಿ ಪೀಳಿಗೆಯಾಗಿ ತೊಡೆ ತುಂಬುತ್ತದೆ. ಎದೆ ಆತ್ತಿ ಕೊರಳು ಬಿತ್ತಿ ಶಿವಾಚಾರದ ಅಭಿಮಾನ ಮೇರೆ ಮೀರಿ ಬಿಜ್ಜಳನ ಪ್ರಾಣಕ್ಕೆ ಏರವಾಗುತ್ತದೆ. ಅನ್ಯತಾ ಆಚರಿಸುವವರು ಭ್ರಷ್ಟರಾಗುವರು, ವಿಚಾರ ವಿಮರ್ಶೆಗಳು ಗಡಿಪಾರಾಗುವವು, ಅವಿಚಾರ ಕರ್ಮಠತೆಗೆ ಗೋಪುರ ಕಟ್ಟುವರು. ಮೇಲು ಕೀಳೆಂಬುದು ಅತಿ ಹೆಚ್ಚಾಗಿ ಮೇಲಿನವರು ಕೆಳಗಿನವರನ್ನು ತಮ್ಮ ಕಾಲ್ ತುಳಿದಕ್ಕೆ ತೊತ್ತು ಮಾಡಿಕೊಂಡು, ಅಧಿಕಾರಕ್ಕೆ ಗದ್ದುಗೆ ಮಾಡಿಕೊಂಡು, ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು, ಕಾಮಭೋಗಕ್ಕೆ ಅಂತಃಪುರ ಮಾಡಿಕೊಂಡು, ಗುರುಗಳ ಎಂಜಲೆ ವೇದ ಬಿಂದುವೆಂದು, ರಾಜನ ತಲೆಯೇ ವಜ್ರ ವೈಢೂರ್ಯವೆಂದು, ಜನತೆಯ ಬುದ್ಧಿ ಬರಿಮಣ್ಣೆಂದು ಸರ್ವನಾಶವಾಗುವುದು.